ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಬಾಧಿಸಿದ ಹಿನ್ನೆಲೆ ಇಲ್ಲಿನ ಎಸ್ಪಿ ಕಚೇರಿಯಲ್ಲಿ ಮಂಗಳವಾರ ಶಾಂತಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಜಿ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ರು. ಹಿಂದೂ ಮುಸ್ಲಿಂ ಕ್ರೈಸ್ತ ಮುಖಂಡರ ಜೊತೆ ಡಿಸಿ ಶಾಂತಿ ಸಭೆ ನಡೆಸಿದ್ರು. ಈ ವೇಳೆ ಅವರು ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂತೆ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿದ್ರು. ಮುಖ್ಯವಾಗಿ ಮಸೀದಿ, ದೇವಸ್ಥಾನ, ಚರ್ಚ್ಗಳಲ್ಲಿ ಪೂಜೆ ನಡೆಸಬಾರದು. ಗುಡ್ ಫ್ರೈಡೆಯನ್ನು ಜನರು ಮನೆಯಲ್ಲಿ ಆಚರಿಸಬೇಕು. ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶವಿಲ್ಲ. ಮುಸ್ಲಿಮರ ಶಬೆ ಭಾರತ ಸಾಮೂಹಿಕ ಆಚರಣೆಗೂ ಅವಕಾಶವಿಲ್ಲ. ಇನ್ನು ಮನೆಯಲ್ಲಿ ಆಚರಣೆ ಮಾಡುವುದರಿಂದ ತೊಂದರೆ ಇಲ್ಲ. ಸಾಮೂಹಿಕ ಆಚರಣೆ ನಡೆಸಿದ್ರೆ ಸರ್ಕಾರದ ಆದೇಶ ಉಲ್ಲಂಘನೆಯಾಗುತ್ತೆ ಎಂದು ಎಲ್ಲಾ ಧರ್ಮದವರಿಗೆ ಜಿಲ್ಲಾಧಿಕಾರಿ ಸೂಚಿಸಿದರು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ದ್ವೇಷ ಹರಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೂಡ ಅವರು ಈ ಸಂದರ್ಭ ನೀಡಿದರು. ಇಡೀ ಸಮುದಾಯಕ್ಕೆ, ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಕ್ರಿಶ್ಚಿಯನ್ ಸಮುದಾಯ ಏನಿದೆ ಅದೆಲ್ಲ ಸಮುದಾಯದ ಬಂಧುಗಳಿಗೆ ನಾವು ಇವತ್ತು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಮಾಧ್ಯಮದ ಮೂಲಕ ಎಲ್ಲರಿಗೂ ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಇವೆರಡು ಆಚರಣೆಗಳು ನಡೆಯೋದಿಲ್ಲ, ಸಾರ್ವಜನಿಕವಾಗಿ ನಡೆಯೋದಿಲ್ಲ. ತಮ್ಮ ತಮ್ಮ ಫ್ಯಾಮಿಲಿಯಲ್ಲಿ, ತಮ್ಮ ತಮ್ಮ ಮನೆಯಲ್ಲಿ ಇದರ ಆಚರಣೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಅಲ್ಲೂ ಸಹ ನಿಮ್ಮ ಮನೆಯವರೆಲ್ಲರೂ ಸೇರಿ ಮಾಡುವಂಥ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಪಾಲನೆ ಮಾಡಿ, ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಸಮುದಾಯದ ಹೊಣೆಗಾರಿಕೆಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದು ಯಾರು ಮಾಡಲೂಬಾರದು. ಹಾಗಾಗಿ ಅದನ್ನು ನಾವು ಭರವಸೆ ಕೊಡ್ಲಿಕ್ಕೆ ಇಚ್ಛೆಪಡ್ತೀವಿ. ಯಾರು ಒಬ್ಬ ಮಾಡಿದ್ರೆ ಅವ್ರನ್ನ ಇಂಕ್ಯೂಸನ್ ತಪ್ಪದು, ಅವನಿಗೆ ಪನಿಷ್ಮೆಂಟ್ ಕೊಡ್ತೀವಿ. ಸಮುದಾಯ ಸೇರಿ ಮಾಡಿದ್ರೆ ಅನಿವಾರ್ಯವಾಗಿ ಎಲ್ಲರ ಮೇಲೂ ಪನಿಷ್ ಮಾಡ್ಬೇಕಾಗುತ್ತೆ.